ಲಖನ್ಪುರ್ ಎಂಬ ಊರಿನಲ್ಲಿ ಒಂದು ವ್ಯಾಪಾರಿ ಪರಿವಾರ ಇತ್ತು. ಪರಿವಾರದಲ್ಲಿ ಜಗನ್ ಸಿಂಗ್ ಹಾಗೂ ಲಗನ್ ಸಿಂಗ್ ಇಬ್ಬರು, ಅವರ ಹೆಂಡತಿ ಮತ್ತು ಅವರ ಚಿಕ್ಕ ತಂಗಿ ಪೂಲ್ಮತಿ ಜೊತೆಗೆ ವಾಸಿಸುತ್ತಿದ್ದರು. ಪೂಲ್ಮತಿಯನ್ನು ತುಂಬ ಮುದ್ದಾಗಿ ಸಾಕಿದ್ದರು. ಅವಳು ಮನೆಯಲ್ಲಿ ರಾಜ್ಕುಮಾರಿಯಂತೆ ಇದ್ದಳು. ಪೂಲ್ಮತಿ ಏನೇ ಕೇಳಿದ್ರೂ ಅವಳಿಗೆ ತಂದುಕೊಡಲಾಗುತ್ತಿತ್ತು. ಅಣ್ಣ, ನಂಗ್ ತೂಗುವ ಕುದುರೆ ಬೇಕು. ಆಯ್ತು ಆಯ್ತು, ತಂದ್ಕೊಡ್ತೀನಿ. ಇವತ್ ಸಂಜೆನೆ ನಿನಗೆ ಜಾತ್ರೆಯಿಂದ ಕುಣಿಯೋ ಕುದುರೆನ ತಂದ್ಕೊಡ್ತೀನಿ. ತಗೋ ನಿನ್ನ ಕುದುರೆ. ಪೂಲ್ಮತಿ ಏನೇ ತಿನ್ಬೇಕು ಅನ್ಕೊಂಡ್ರು ಅದೇ ಅಡಿಗೆ ಮಾಡಲಾಗುತ್ತಿತ್ತು. ಅಣ್ಣ, ನಾನಿವತ್ ಪನ್ನೀರ್ ಸಬ್ಜಿ ತಿನ್ಬೇಕು. ಹಾ ಹಾ, ಸರಿ ಸರಿ, ನೋಡ್ರಮ್ಮ ಸೊಸೆಗಳ, ಇವತ್ತು ಊಟಕ್ಕೆ ಪನ್ನೀರ್ ಪಲ್ಯನೇ ಮಾಡಬೇಕು. ಪೂಲ್ಮತಿ ಹಾಗೂ ಅವರ ಅಣ್ಣಂದಿರ ತಂದೆ ಸಾಯೋ ಸಮಯದಲ್ಲಿ ಹೇಳಿದ್ದರು. ಇಲ್ಲಿ ಕೇಳಿ ಕೇಳಿ ಲಗನ್ ಸಿಂಗ್ ಹಾಗೂ ಜಗನ್ ಸಿಂಗ್, ಪೂಲ್ಮತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವಳಿಗೆ ಯಾವ ಕೊರತೆಯೂ ಕೂಡ ಬರಬಾರದು. ಅವಳಿಗೆ ಯಾವತ್ತೂ ಅವರ ಅಪ್ಪ ಅಮ್ಮನ ಕೊರತೆ ಬರದ ಹಾಗೆ ನೋಡಿಕೊಳ್ಳಿ. ಆಯ್ತಪ್ಪಾಜಿ, ನೀವು ನಿಶ್ಚಿಂತೆಯಾಗಿರಿ, ನೀವು ಚಿಂತೆನೆ ಮಾಡಬೇಡಿ, ನಾವು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಪೂಲ್ಮತಿಗೆ ಬೇಸರವಾದರೆ ಇಡೀ ಮನೆ ಅವಳ ಸಮಾಧಾನದಲ್ಲಿ ತೊಡಗಿರುತ್ತಿತ್ತು. ದೊಡ್ಡ ಅತ್ತಿಗೆಗೆ ಅವಳನ್ನು ಕಂಡರೆ ಆಗುತ್ತಿರಲಿಲ್ಲ. ಆದರೆ ಗಂಡನ ಭಯದಿಂದ ಏನು ಮಾತನಾಡುತ್ತಿರಲಿಲ್ಲ. ಚಿಕ್ಕ ಅತ್ತಿಗೆ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಅವಳಿಗೆ ಸ್ನಾನ ಮಾಡಿಸುವುದು, ತಿನ್ನಿಸುವುದು ಹಾಗೂ ಓದಿಸುವುದು. ಕೆಲವು ದಿನಗಳ ನಂತರ ಇಬ್ಬರು ಅಣ್ಣಂದಿರು ವ್ಯಾಪಾರಕ್ಕಾಗಿ ದಕ್ಷಿಣ ಪ್ರದೇಶಕ್ಕೆ ಹೊರಟರು. ಅವರು ಅವರ ಹೆಂಡತಿಯರಿಗೆ ಹೇಳಿದರು. ನೋಡಿ, ನೀವಿಬ್ರು ಫೂಲ್ಮತಿನ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ತಂದೆ ತಾಯಿಯಂತೂ ಇಲ್ಲ, ನಾವಂತೂ ವ್ಯಾಪಾರಕ್ಕಂತ ಆಚೆ ಹೋಗ್ತೀವಿ. ಮತ್ತೆ ಒಂದ್ ತಿಂಗಳಾದ್ಮೇಲೆ ಬರೋದು. ಈಗ ಫೂಲ್ಮತಿ ನಿಮ್ಮಿಬ್ರ ಜವಾಬ್ದಾರಿನೇ ಆಗಿರ್ತಾಳೆ. ಅವಳಿಗೆ ದಿನ ಹೊಸ ಬಟ್ಟೆನೆ ಹಾಕ್ಬೇಕು, ಕೂದಲಲ್ಲಿ ಹೂ ಇಡ್ಬೇಕು, ಶ್ರೀಗಂಧ ಹಚ್ಬೇಕು ಹಣೆಗೆ. ಅವಳು ಏನ್ ಕೇಳ್ತಾಳೋ ಅದೇ ಅಡಿಗೆ ಮಾಡಿ ಬಡಿಸಿ ಉಯ್ಯಲಲ್ಲಿ ತೂಗಿಸ್ಬೇಕು. ಮತ್ತೆ ರಾತ್ರಿ ಕತೆ ಹೇಳ್ಬಿಟ್ಟು ಹಾಲು ಕುಡಿಸಿ ಮಲಗಿಸ್ಬೇಕು. ನೀವು ಸ್ವಲ್ಪನೂ ತಲೆ ಕೆಡಿಸ್ಕೊಂಬೇಡಿ, ನಾವು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಇಬ್ಬರು ಅಣ್ಣಂದಿರು ವ್ಯಾಪಾರಕ್ಕಾಗಿ ಹೊರಡುತ್ತಾರೆ. ಇಬ್ಬರು ಅಣ್ಣಂದಿರು ಹೊರಟ ನಂತರ ಇಬ್ಬರು ಅತ್ತಿಗೆಯರು ಫೂಲ್ಮತಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ದೊಡ್ಡತ್ತಿಗೆ ತಲೆಗೆ ಹೂವು ಮುಡಿಸಿದರೆ ಚಿಕ್ಕ ಅತ್ತಿಗೆ ತನ್ನ ಕೈಯಾರೆ ತಿನ್ನಿಸುತ್ತಿದ್ದಳು. ಒಂದು ದಿನ ವಯಸ್ಸಾದ ಭಿಕ್ಷುಕಿಯು ಅವರ ಬಾಗಿಲ ಹತ್ತಿರ ಕೂಗುತ್ತಾಳೆ. ತಗೊಂಡ್ ಬಾ ಸೊಸೆ, ಎರಡು ರೊಟ್ಟಿ ಮತ್ತೆ ಒಂದು ಹಿಡಿ ಅನ್ನ. ಈ ವಯಸ್ಸಾದ ಭಿಕ್ಷುಕಿಗೆ ನಿನಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ. ಯಾರು ಆಚೆ ಬರದನ್ನು ಕಂಡು ವಯಸ್ಸಾದ ಭಿಕ್ಷುಕಿ ಮತ್ತೆ ಕರೆಯುತ್ತಾಳೆ. ತಗೊಂಡ್ ಬಾ ಸೊಸೆ, ಎರಡು ರೊಟ್ಟಿ ಮತ್ತೆ ಒಂದಿಡಿ ಅನ್ನ. ಈ ವಯಸ್ಸಾದ ಭಿಕ್ಷುಕಿ ಹೊಟ್ಟೆಗಾಗಿ ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ತಾನೆ. ವಯಸ್ಸಾದ ಮುದುಕಿ ಮತ್ತೆ ಮತ್ತೆ ಕರೆಯುತ್ತಾನೆ ಇರ್ತಾಳೆ. ಬಾಗಿಲನ್ನು ಕೂಡ ತಟ್ಟುತ್ತಾಳೆ, ಆದರೆ ಯಾರು ಬರುವುದಿಲ್ಲ. ಕರೆಯುತ್ತಾ ಕರೆಯುತ್ತಾ ಅವಳಿಗೆ ತುಂಬಾ ಕೆಮ್ಮು ಬರುತ್ತದೆ. ಕೊನೆಗೆ ದೊಡ್ಡ ಸೊಸೆ ಬಾಗಿಲನ್ನು ತೆಗೆದು ಹೊರಗೆ ಬರುತ್ತಾಳೆ. ಯಾಕಮ್ಮ ಇಲ್ಲಿವರೆಗ ಎಲ್ಲಿದ್ದೆ? ನಾನ್ ಕರ್ದು ಕರ್ದು ನನ್ ಗಂಟ್ಲೆ ಒಣಗೋಯ್ತು, ಕೆಮ್ಮು ಕೂಡ ಬಂದ್ಬಿಡ್ತು. ಅಯ್ಯ ಅಮ್ಮ, ಇಲ್ಲಿ ಯಾರಿಗಿದೆ ಪುರ್ಸತ್ತು? ನಾದ್ನಿ ಕಾಟ ಸಹಿಸ್ಕೊಳ್ಳ, ಇಲ್ಲ ನಿನಗ ಅನ್ನ ತಂದ್ಕೊಡ್ಲ. ಅಯ್ಯೋ, ನಿನ್ಗೇನಾರ ಹುಚ್ಚ? ನಿನ್ನಾದ್ನಿ ನಿನ್ಗಿನ ಚಿಕ್ಕೋಳಲ್ವಾ, ನೀನ್ ಯಾಕ ಅವಳ ಕಾಟ ಸಹಿಸ್ಕೊಂತ್ಯ? ಒಂದೆರಡ್ ಹಾಕು ತಲೆ ಮೇಲೆ, ನನ್ನ ಕೇಳಿದ್ರೆ ಕಾಲ ಮಿಂಚಿಲ್ಲ. ನಾದ್ನಿ ಜೊತೆ ಲೆಕ್ಕ ಚುಪ್ತ ಮಾಡ್ಕೋ, ಅವಳನ್ನ ಕಾಡಿ ಕಳ್ಸು. ದನ ಕಾಯಕ್ಕೆ ಕಾಡಲ್ಲಿ ಸಿಂಹ ಇರುತ್ತೆ, ಯಾವ್ದಾದ್ರು ಒಂದ್ ಪ್ರಾಣಿ ಸಾಯ್ಸೆ ಸಾಯ್ಸುತ್ತೆ. ನಿನ್ ಗಂಡಂಗೇಳು ಪನ್ನೀರ್ ಜಾಸ್ತಿ ತಿಂದು ಡಯರಿಯಾ ಆಯ್ತು, ಸತೋದ್ಲು ಅಂತ, ಆಮೇಲೆ ನೆಮ್ಮದಿಯಾಗಿರು. ದೊಡ್ಡ ಸೊಸೆ ಅಜ್ಜಿಯ ಮಾತುಗಳಿಗೆ ಮರುಳಾಗುತ್ತಾಳೆ. ಯಾವಾಗ ಈ ಮಾತು ಚಿಕ್ಕ ಸೊಸೆಗೆ ಕೇಳುತ್ತೋ ಅವಳು ಹೇಳುತ್ತಾಳೆ, ಬೇಡ ಬೇಡ ಅಕ್ಕ, ನೀವ್ ಆತರೆಲ್ಲ ಮಾಡ್ಬಿಡಿ. ನೀನ್ ಸುಮ್ನಿರು, ನಾನೀ ಮನೆಗೆ ದೊಡ್ಡ ಸೊಸೆ, ಈ ಮನೇಲಿ ನಂದೇ ನಡೆಯೋದು.
ದೊಡ್ಡ ಸೊಸೆ ಫೂಲ್ಮತಿಯ ತಲೆಯಿಂದ ಹೂವನ್ನು ತೆಗೆದು ಬಿಡುತ್ತಾಳೆ. ಹಣೆಯಿಂದ ಕುಂಕುಮವನ್ನು ಅಳಿಸುತ್ತಾಳೆ. ಹೊಸ ಬಟ್ಟೆಯನ್ನು ತೆಗೆದು ಹಳೆ ಕಿತ್ತೋಗಿರೋ ಬಟ್ಟೆಯನ್ನು ಕೊಡುತ್ತಾಳೆ. ಒಂದು ಅಕ್ಕಿಯ ಗಂಟನ್ನು ಕೊಟ್ಟು ಫೂಲ್ಮತಿಯ ಕೈಗೆ ನೀಡಿ ಹೇಳುತ್ತಾಳೆ, ಹೋಗು, ಇದನ್ನೆಲ್ಲ ಕಾಡಿಗೆ ಹೋಗಿ ಕುರಿಗಳಿಗೆ ಹಾಕು. ಏಳು ಕುರಿಗಳಲ್ಲಿ ಯಾವ್ದಾರ ಒಂದು ಸತ್ತೋದ್ರೆ ನಿನ್ನಂತೂ ಜೀವಂತವಾಗಿ ಉಳಿಸಲ್ಲ. ಫೂಲ್ಮತಿ ಅಳುತ್ತಾ ಅಳುತ್ತಾ ಕುರಿಗಳನ್ನು ಕಾಡಿನತ್ತ ಕರೆದೊಯ್ದಳು. ಅವಳ ಕೋಮಲ ಶರೀರ ಬಿಸಿಲನ್ನು ಸಹಿಸಲಿಲ್ಲ. ಅವಳು ಮರದ ಕೆಳಗೆ ಬಂದು ಕುಳಿತುಕೊಳ್ಳುತ್ತಾಳೆ. ಊಟಕ್ಕಾಗಿ ಊಟದ ಬುತ್ತಿಯನ್ನು ತೆಗೆದಾಗ ಬುತ್ತಿಯೊಳಗಿರುವ ಅನ್ನವು ಅಳಸಿರುತ್ತದೆ. ಅಳಸಿರುವ ಅನ್ನವನ್ನು ಫೂಲ್ಮತಿಯ ಕೈಯಲ್ಲಿ ತಿನ್ನಲಾಗುವುದಿಲ್ಲ. ಅಲ್ಲೇ ಅವಳು ಮರದ ಕೆಳಗೆ ಮಲಗಿಬಿಡುತ್ತಾಳೆ. ಸಂಜೆ ಸುಸ್ತಾಗಿ ಮನೆಗೆ ಬಂದಾಗ ದೊಡ್ಡ ಅತ್ತಿಗೆ ಕುರಿಗಳನ್ನು ಎಣಿಸಲಾರಂಭಿಸುತ್ತಾಳೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಈಗ ನೀನಿಲ್ಲೇ ನೆಲದ ಮೇಲೆ ಮಲ್ಕೋ, ಊಟನೂ ನಿನಗೆ ನಾಳೆನೇ ಸಿಗೋದು. ಚಿಕ್ಕ ಅತ್ತಿಗೆ ಕಳ್ತನದಿಂದ ಅವಳಿಗೆ ಪೂರಿ, ಮೊಸರು ಹಾಗೂ ಸಿಹಿ ಕೊಂಡೊಯ್ದು ಫೂಲ್ಮತಿಗೆ ಪ್ರೀತಿಯಿಂದ ತಿನ್ನಿಸುತ್ತಾಳೆ. ಮರುದಿನ ದೊಡ್ಡತ್ತಿಗೆ ಫೂಲ್ಮತಿಯನ್ನು ಮತ್ತೊಮ್ಮೆ ಕಾಡಿಗೆ ಕುರಿ ಮೇಯಿಸಲು ಕಳಿಸುತ್ತಾಳೆ. ಫೂಲ್ಮತಿ ಬುತ್ತಿಯನ್ನು ತೆರೆದು ಅನ್ನವನ್ನು ದಾರಿಯಲ್ಲೇ ಹಸುವಿಗೆ ತಿನ್ನಿಸುತ್ತಾಳೆ. ಅವಳು ಕಾಡಿನಲ್ಲಿ ಮರದ ಕೆಳಗೆ ಕುಳಿತುಕೊಂಡು ಅಳುತ್ತಾ ಹೇಳುತ್ತಾಳೆ, ಅಮ್ಮನೂ ಇಲ್ಲ ನಂಗೆ, ಅಪ್ಪನೂ ಇಲ್ಲ, ಅಣ್ಣಂದಿರು ಹೋದ್ರು ಪರದೇಶಕ್ಕೆ, ಅತ್ತಿಗೆಯರು ಕಳಿಸಿದರು ಕಾಡಿಗೆ, ದೇವ್ರೆ ನನ್ನ ಕರೆಸ್ಕೋ. ಸಂಜೆ ಫೂಲ್ಮತಿ ಮನೆಗೆ ಹಿಂದಿರುಗಿದಾಗ ದೊಡ್ಡತ್ತಿಗೆ ಮತ್ತೆ ಕುರಿಗಳನ್ನು ಎಣಿಸಲಾರಂಭಿಸುತ್ತಾಳೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಬರೀ ಆರು? ಒಂದು ಕುರಿ ಮರಿ ಕಮ್ಮಿ ಇದೆ. ಏನ್ ಮಾಡ್ದೆ, ಏನ್ ಮಾಡ್ದೆ ನೀನು? ಮಾರ್ಬಿಟ್ಟು ಬಂದ್ಬಿಟ್ಯಾ? ಎಲ್ಲಿ ದುಡ್ಡು ಕೊಡು, ಇಲ್ಲ ಅಂದ್ರೆ ನಿನ್ ಕಿವಿ ಮೂಗು ಎರಡು ಕತ್ತರಿಸ್ತೀನಿ. ದೊಡ್ಡಕ್ಕೆ ಮೂಗು ಕಿವಿ ಕತ್ತರಿಸೋಕೆ ಚಾಕು ತರಲು ಒಳಗೆ ಹೋಗುತ್ತಾಳೆ. ಫೂಲ್ಮತಿ ಎದ್ರುಕೊಂಡು ಕುರಿಯನ್ನು ಹುಡುಕಲು ಕಾಡಿನ ಕಡೆಗೆ ಓಡುತ್ತಾಳೆ. ಪೂರ್ತಿ ಕಾಡು ಹುಡುಕಿದ ಮೇಲೆ ರಾತ್ರಿ ಹೊತ್ತಿಗೆ ಹುಡುಕಿ ಕರೆ ತರುತ್ತಾಳೆ, ಊಟ ನಿನಗೆ ನಾಳೆನೇ ಸಿಗೋದು. ಚಿಕ್ಕ ಅತ್ತಿಗೆ ಕಳ್ಳತನದಿಂದ ಬಂದು ಫೂಲ್ಮತಿಗೆ ಊಟ ಮಾಡಿಸುತ್ತಾಳೆ. ಹೀಗೆ ಒಂದು ತಿಂಗಳು ಕಳೆದೋಗುತ್ತದೆ. ಈ ಒಂದು ತಿಂಗಳಿನಲ್ಲಿ ಬಿಸಿಲಿನಲ್ಲಿ ಇದ್ದು ಇದ್ದು ಫೂಲ್ಮತಿಯ ಶರೀರ ಗಲೀಜು ಹಾಗೂ ಕಪ್ಪಾಗಿರುತ್ತದೆ. ಇಲ್ಲಿ ಜಗನ್ ಸಿಂಗ್ ಹಾಗೂ ಲಗನ್ ಸಿಂಗ್ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬರುತ್ತಿರುತ್ತಾರೆ. ಹೀಗೆ ಅವರು ಕಾಡಿನ ಕಡೆ ಹೋಗುತ್ತಿರುವಾಗ ಅವರಿಗೆ ದಾರಿಯಲ್ಲಿ ಯಾರೋ ಒಂದು ಹುಡುಗಿ ಅಳುತ್ತಿರುವುದು ಕೇಳಿಸುತ್ತದೆ. ಅವರು ಆ ಹುಡುಗಿಯ ಹತ್ತಿರ ಹೋಗಿ ಕೇಳುತ್ತಾರೆ, ಯಾರಮ್ಮ ನೀನು, ಇಲ್ಲೇ ಕೂತ್ಕೊಂಡು ಅಳ್ತಿದ್ಯಾ? ಅಮ್ಮ ಇಲ್ಲ ನಂಗೆ, ಅಪ್ಪನೂ ಇಲ್ಲ, ಅಣ್ಣಂದಿರು ಹೋದ್ರು ಪರದೇಶಕ್ಕೆ, ಅತ್ತಿಗೆಯರು ಕಳಿಸಿದರು ಕಾಡಿಗೆ, ದೇವ್ರೆ ನನ್ನ ಕರೆಸ್ಕೋ. ಅಣ್ಣ, ಇವಳು ನಮ್ಮ ಫೂಲ್ಮತಿ ಅಣ್ಣ. ಇಬ್ಬರು ಅಣ್ಣಂದಿರು ಫೂಲ್ಮತಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ. ಫೂಲ್ಮತಿ ಮನೆಗೆ ಬಂದಾಗ ದೊಡ್ಡ ಅತ್ತಿಗೆಯ ಬಗ್ಗೆ ಎಲ್ಲವನ್ನೂ ಹೇಳಿಬಿಡುತ್ತಾಳೆ. ಚಿಕ್ಕದ್ಕೆನೆ ನಮ್ಮ. ಇಬ್ಬರು ಅಣ್ಣಂದಿರು ದೊಡ್ಡ ಅತ್ತಿಗೆಗೆ ಚೆನ್ನಾಗಿ ಬೈಯುತ್ತಾರೆ. ಮತ್ತೆ ದೊಡ್ಡ ಅತ್ತಿಗೆಯನ್ನು ಕಾಡಿನಲ್ಲಿ ಬಿಟ್ಟು ಬರುತ್ತಾರೆ. ಇಬ್ಬರು ಅಣ್ಣಂದಿರು ಮನೆಗೆ ಬಂದಾಗ ಫೂಲ್ಮತಿ ಅವರಿಗೆ ಹೇಳುತ್ತಾಳೆ, ಅಣ್ಣ, ದೊಡ್ಡತ್ತಿಗೆ ನನ್ನ ಜೊತೆ ಏನೇ ಮಾಡಿರ್ಬೋದು, ಆದ್ರೆ ನಾವು ಅವ್ರನ್ನ ಕ್ಷಮಿಸ್ಬೇಕು. ನಾವು ಅವ್ರ ತರನೇ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಮತ್ತೆ ಲಗನ್ ಸಿಂಗ್ ಹೋಗಿ ಅವರ ದೊಡ್ಡ ಅತ್ತಿಗೆಯನ್ನು ಕರೆದುಕೊಂಡು ಬರುತ್ತಾನೆ. ನನ್ನ ಕ್ಷಮಿಸ್ಬಿಡು ಫೂಲ್ಮತಿ, ನಿನಗೆ ತುಂಬಾ ಒಳ್ಳೆ ಮನ್ಸಿದೆ. ನಾನ್ ನಿನಗೆ ಅಷ್ಟ ಕಷ್ಟ ಕೊಟ್ರು ಕೂಡ ನೀನ್ ನನ್ನ ದ್ವೇಷಿಸ್ಲಿಲ್ಲ. ನಾನ್ ಮಾಡಿರೋ ಕೆಲ್ಸಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ಪರವಾಗಿಲ್ಲ ಅತ್ತಿಗೆ, ತಪ್ಪು ಮನುಷ್ಯ ತಾನೇ ಮಾಡುದು. ಅವತ್ತಿನಿಂದ ಫೂಲ್ಮತಿಯ ಪರಿವಾರ ತುಂಬಾ ಖುಷಿಯಾಗಿದ್ದರು.